1992 ಇಸ್ವಿಯಲ್ಲಿ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಎಸ್ ಕೆ ಡಿ ಬಿ ಅಸೋಸಿಯೇಷನ್ ಇದ್ದ ಜಾಗದಲ್ಲಿ ದಿವಂಗತ ಹರಿದಾಸಾಚಾರ್ಯ, ದಿವಂಗತ ಮಾಧವರಾವ್, ಅದೇ ರೀತಿ ಅನಂತರಾಮರಾವ್, ಎಮ್ ಎಸ್ ಶಾಸ್ತ್ರಿಗಳು ಮತ್ತು ನಾನು ಸೇರಿ ತುಳುನಾಡು ಎಜುಕೇಷನ್ ಟ್ರಸ್ಟ್ ಎನ್ನತಕ್ಕಂಥ ಒಂದು ಟ್ರಸ್ಟನ್ನು ಆರಂಭ ಮಾಡಿ ಸಹಕಾರದೊಂದಿಗೆ ಎಸ್ ಕೆ ಡಿ ಬಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಶಾರದಾ ವಿದ್ಯಾಲಯ ಎನ್ನತಕ್ಕಂಥ ಚಿಕ್ಕ ಸಂಸ್ಥೆಯನ್ನು ಆರಂಭ ಮಾಡಿದವು. 6 ಮಕ್ಕಳಿಂದ ಆರಂಭವಾದಂಥ ಈ ಸಂಸ್ಥೆ ಇವತ್ತು ಹೆಚ್ಚು ಕಡಿಮೆ 8,000 ಮಕ್ಕಳು ವಿದ್ಯಾರ್ಥಿಗಳು ನಮ್ಮ ಒಟ್ಟು ಸಂಸ್ಥೆಯಲ್ಲಿ 3 ಕ್ಯಾಂಪಸ್ನಲ್ಲಿದ್ದಾರೆ. ನಾವೇನು ದೊಡ್ಡ ಸಾಧನೆ ಮಾಡಿದ್ದೇವೆ ಅನ್ನತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾದವರಲ್ಲ. ಆದರೆ ನಾವು ನಡೆದು ಬಂದ ದಾರಿಯನ್ನು ಸಿಂಹಾವಲೋಕನ ಮಾಡಿದರೆ, ಹಿಂತಿರುಗಿ ನೋಡಿದಾಗ ಹಲವಾರು ಎಡೆತಡೆಗಳು, ಕಷ್ಟ ಕಾರ್ಪಣ್ಯಗಳು, ಆರ್ಥಿಕ ಸಂಕಷ್ಟಗಳು, ನ್ಯಾಯಯುತವಾದ ಸರ್ಕಾರದಿಂದ ಬೇರೆ ಕಡೆ ಬಂದಂಥ ತೊಂದರೆಗಳು ಎಲ್ಲವನ್ನ ಪರಿಹರಿಸಿಕೊಂಡು ಸಮಾಜದ ಗುರುಗಳ, ನಮಗೆ ಪೇಜಾವರ ಶ್ರೀಗಳವರು, ಪಲಿಮಾರ್ ಶ್ರೀಗಳು, ಅದಮಾರ್ ಶ್ರೀಗಳು ಇವರೆಲ್ಲ ನಮಗೆ ಮಾರ್ಗದರ್ಶಕರು ಮತ್ತು ನಮಗೆ ನಿರಂತರವಾಗಿ ಆಶೀರ್ವಚನ ಮಾಡಲಿಕ್ಕೆ ಇರುವವರು. ಅವರನ್ನು ಮುಂದಿಟ್ಟುಕೊಂಡು ನಾವು ಪ್ರಾಮಾಣಿಕವಾಗಿ ಮುಂದೆ ಹೋದಾಗ ಮಂಗಳೂರಿನ ಜನತೆ, ಇಡೀ ಕರ್ನಾಟಕದ ಜನತೆ ನಮ್ಮನ್ನು ಆಶೀರ್ವದಿಸಿದೆ. ಇಲ್ಲಿ ತಲಪಾಡಿಯಲ್ಲಿರ್ತಕ್ಕಂಥ ನಮ್ಮ ಎದುರುಗಡೆ ಇರತಕ್ಕಂಥ ವಿದ್ಯಾನಿಕೇತನ ಎನ್ನತಕ್ಕಂಥ ಶಾಲೆಯಲ್ಲಿ, ವಸತಿ ಶಾಲೆಯಲ್ಲಿ ಸುಮಾರು 1,000 ಮಕ್ಕಳಲ್ಲಿದ್ದಾರೆ ಅಂದಂಥದ್ದು ಕರ್ನಾಟಕ ಬ್ಯಾಂಕ್. ನಾವು ಬೇರೆ ಯಾರ ಹತ್ರ ಕೂಡ ಸಾಲಕ್ಕೆ ಹೋಗಲಿಲ್ಲ. ನಾವು ಕೇಳಿದ ಎಲ್ಲ ದುಡ್ಡನ್ನು ಕೂಡ ಫ್ರೀ ಅಲ್ಲ, ಬಡ್ಡಿ ಕೊಡ್ತೇವೆ, ಕಡಿಮೆ ಬಡ್ಡಿ ಕೊಡ್ತೇವೆ. ಹಾಗಾದರೆ ನಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದಾರೆ. ನಾವು ಒಳ್ಳೆಯ ಒಂದು ಆಸ್ಪತ್ರೆ, 100 ಬೆಡ್ಗಳುಳ್ಳಂತಹ ಸುಸಜ್ಜಿತವಾದಂಥ ಆಸ್ಪತ್ರೆ, ಅದೇ ರೀತಿ ಕಾಲೇಜಿನ ಬಿಲ್ಡಿಂಗ್, ಅದು ಏನು ಕೇಂದ್ರ ಆಯುಷ್ ಮಿನಿಸ್ಟ್ರಿ ಏನೆಲ್ಲ ಯಾವ ರೀತಿ ಆಗಬೇಕು ಅಂತ ಹೇಳಿದೆ, ಅದೇ ರೀತಿ ನಾವು ಇಂಜಿನಿಯರ್ ಸಹಾಯದಿಂದ ಕಟ್ಟಿದ್ದೇವೆ. ನಮ್ಮ ತಲಪಾಡಿಯ ಈ ಪಂಜಲ ಗುತ್ತು ಎನ್ನತಕ್ಕಂಥ ಹಳೆಯ ಮನೆ ಇದೆ, ಬಹಳ ಹಿರಿಯರು ವಾಸವಾಗಿದ್ದಂಥ ಪ್ರತಿಷ್ಠಿತ ಒಂದು ಮನೆತನದ ಮನೆ. ಆ ಮನೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಅಲ್ಲಿ ಪ್ರಕೃತಿ ಚಿಕಿತ್ಸೆಯ ಒಂದು ಆಸ್ಪತ್ರೆ, ಅವರ ಒಂದು ಯೋಗಕ್ಷೇಮಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜಿಗೆ, ಅದೇ ರೀತಿ ನ್ಯಾಚುರೋಪತಿ ಆಸ್ಪತ್ರೆ ಮತ್ತು ಕಾಲೇಜಿಗೆ ಎಲ್ಲ ವ್ಯವಸ್ಥೆ ಕೂಡ ಇದೆ. ಬಹಳ ಸಂತೋಷದಲ್ಲಿ ನಾನು ಈ ಮಾತು ಹೇಳ್ತೇನೆ. ಆರಂಭದಲ್ಲಿ ಆಯುರ್ವೇದ ಕಾಲೇಜಿಗೆ ನಮಗೆ ಕೇಂದ್ರ ಸರ್ಕಾರದಿಂದ ಪರವಾನಗಿ ಸಿಗಲಿಕ್ಕೆ ಸ್ವಲ್ಪ ವಿಳಂಬವಾದರೂ ಕೂಡ ಪರವಾನಗಿ ಸಿಕ್ಕಿ 10 ದಿವಸದ ಒಳಗಡೆ 60 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸೇರ್ಪಡೆಗೊಂಡರು. ನಮಗಿರ್ತಕ್ಕಂಥ ಐ ವುಡ್ ಲೈಕ್ ಟು ಥ್ಯಾಂಕ್ ಅಂಡ್ ಕಂಗ್ರ್ಯಾಚುಲೇಟ್ ಆಲ್ ದಿ ಸ್ಟೂಡೆಂಟ್ಸ್. ಸಮ್ ಆಫ್ ದೆಮ್ ಹ್ಯಾಡ್ ಆಲ್ರೆಡಿ ಜಾಯಿಂಟ್ ಸಮ್ ಅದರ್ ಇನ್ಸ್ಟಿಟ್ಯೂಷನ್. ಆಫ್ಟರ್ ನೋಯಿಂಗ್ ದಟ್ ಶಾರದಾ ಈಸ್ ಗೋಯಿಂಗ್ ಟು ಓಪನ್ ಎನ್ ಆಯುರ್ವೇದಿಕ್ ಕಾಲೇಜ್ ಆ್ಯಂಡ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಕಾಲೇಜ್, ಆಲ್ ದಿ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಟರ್ನ್ ಟು ಅವರ್ ಸೈಡ್. ಟುಡೇ ಮಾರ್ನಿಂಗ್ ಐ ಹ್ಯಾವ್ ಸೀನ್ ದಿ ಕೆಪಾಸಿಟಿ ಟ್ಯಾಲೆಂಟ್ ಆಫ್ ಮೈ ಯಂಗ್ ಸ್ಟೂಡೆಂಟ್ಸ್. ದೇ ಆರ್ ನಾಟ್ ಓನ್ಲಿ ಸ್ಟಡಿ ಆಯುರ್ವೇದ ನ್ಯಾಚುರೋಪತಿ, ಬಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್ ಸಾನ್ಸ್ಕ್ರಿತ್. ಆಲ್ ಬುಕ್ಸ್ ಆರ್ ರಿಟನ್, ಒರಿಜಿನಲ್ ಬುಕ್ಸ್ ಆರ್ ಇನ್ ಸಂಸ್ಕೃತ. ಫಾರ್ ದಿ ಸೇಕ್ ಆಫ್ ಪಾಸಿಂಗ್ ದಿ ಎಕ್ಸಾಮಿನೇಷನ್ ಟ್ರಾನ್ಸ್ಲೇಟೆಡ್ ವರ್ಷನ್ ಇಸ್ ದೇರ್, ಬಟ್ ಅವರ್ ಇಂಟೆನ್ಷನ್ ವಿತ್ ದಿ ಹೆಲ್ಪ್ ಆಫ್ ಸಂಸ್ಕಾರ ಭಾರತಿ ವಿ ಆರ್ ಗಿವಿಂಗ್ ಎ ವೆರಿ ಗುಡ್ ಟ್ರೈನಿಂಗ್ ಟು ದಿ ಸ್ಟೂಡೆಂಟ್ಸ್ ಟು ಲರ್ನ್ ಸಂಸ್ಕೃತ ವೆನ್ ದೇ ಬೈ ಹಾರ್ಟ್ ವಿತೌಟ್ ದಿ ಟ್ರಾನ್ಸ್ಲೇಷನ್. ದೀಸ್ ಚಿಲ್ಡ್ರನ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಸಸ್ ಆ್ಯಂಡ್ ದಟ್ ಈಸ್ ಅವರ್ ಇಂಟೆನ್ಷನ್. ಆಲ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೆಪ್ ಟು ಸ್ಟಡಿ ಸಂಸ್ಕೃತ ಮೋರ್ ದ್ಯಾನ್ ದೇರ್ ರಿಕ್ವೈರ್ಮೆಂಟ್. ಆ್ಯಂಡ್ ಟುಡೇ ಐ ಹ್ಯಾವ್ ಸೀನ್ ದಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಮೋರ್ ದ್ಯಾನ್ 2.5 ಅವರ್ಸ್ ದೇ ಹ್ಯಾವ್ ಎಕ್ಸಿಬಿಟೆಡ್ ದರ್ ಟ್ಯಾಲೆಂಟ್ಸ್. ಹೈಲಿ ಟ್ಯಾಲೆಂಟೆಡ್ ಕಿಡ್ಸ್ ದೇ ಆರ್. ಐ ಆಮ್ ಇನ್ ದಿ ಟೀಚಿಂಗ್ ಫೀಲ್ಡ್ ಫಾರ್ ದಿ ಲಾಸ್ಟ್ 52 ಇಯರ್ಸ್ ಆಸ್ ಎ ಪ್ರೊಫೆಸರ್, ಆಸ್ ಎ ಟೀಚರ್. ಐ ಆಮ್ ದ್ಯಾನ್ ಟುಡೇ ಐ ಹ್ಯಾವ್ ಸೀನ್ ದಿ ಹಿಡನ್ ಟ್ಯಾಲೆಂಟ್ ಆಫ್ ಮೈ ಯಂಗ್ ಸ್ಟೂಡೆಂಟ್ ಹೂ ಆರ್ ಜಸ್ಟ್ ಕ್ರಾಸ್ 17 ಇಯರ್ಸ್, ವೆರಿ ಯಂಗ್ 17 ಇಯರ್ಸ್, ಬಟ್ ಹೈಲಿ ಕಲ್ಚರ್, ಹೈಲಿ ಮೋಟಿವೇಟ್. ಆಲ್ ದಿ ಪರ್ಫಾರ್ಮೆನ್ಸ್ ದೇ ಹ್ಯಾವ್ ಡನ್ ಆನ್ ದಿ ಸ್ಟೇಜ್ ದಟ್ ಈಸ್ ವಿತ್ ಎ ಟೇಸ್ಟ್ ಆಫ್ ಇಂಡಿಜಿನಿಯಸ್ ಸ್ಟೇಟ್. ಭಾರತೀಯ ಸಂಸ್ಕೃತಿಗೆ ಪೂರಕವಾದಂಥ
ಎಲ್ಲ ಚಟುವಟಿಕೆಗಳನ್ನು ಕೂಡ ನನ್ನ ಮುಂದಿನ ಡಾಕ್ಟರ್ಗಳು ಇವತ್ತು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೈ ಡಂಗ್ಸ್ ಡಾಕ್ಟರ್ಸ್. ಐ ರಿಯಲಿ ಅಪ್ರಿಷಿಯೇಟ್. ಇಟ್ ವಾಸ್ ಲಿಟ್ ಲೇಟ್ ಬೈ ದಿ ಟೈಮ್ ಯು ಹವ್ ಕಂಪ್ಲೀಟೆಡ್. ಐ ಹವ್ ನೋ ಟೈಮ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ದಟ್ ಯು ಹವ್ ಡನ್ ಎಕ್ಸಲೆಂಟ್. ಒನ್ ಸ್ಪೆಷಾಲಿಟಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, ಆನ್ ದಿ ಇನಾಗರಲ್ ಡೇ ಐ ಟೋಲ್ಡ್ ಇನ್ ಫ್ರಂಟ್ ಆಫ್ ಯುವರ್ ಪೇರೆಂಟ್ಸ್, ಇಫ್ ಯು ಆಸ್ಕ್ ವಾಟ್ ಈಸ್ ಶಾರದಾ, ಶಾರದಾ ಈಸ್ ಫಾರ್ ಡಿಸಿಪ್ಲಿನ್. ವಾಟ್ ಈಸ್ ಶಾರದಾ? ಶಾರದಾ ಈಸ್ ಫಾರ್ ಎಕ್ಸಲೆನ್ಸ್. ಐ ಸೇ ಡಿಸಿಪ್ಲಿನ್ ಅಂಡ್ ಎಕ್ಸಲೆನ್ಸ್ ಈಸ್ ದಿ ಕೀ ನೋಟ್ ಆಫ್ ಕೀ ವರ್ಡ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಐ ಆಮ್ ವೆರಿ ಶ್ಯೂರ್ ಎನಿ ಸ್ಟೂಡೆಂಟ್ ಹೂ ಗೆಟ್ ಅಡ್ಮಿಟೆಡ್ ಟು ಮೈ ಇನ್ಸ್ಟಿಟ್ಯೂಷನ್, ಅವರ್ ಇನ್ಸ್ಟಿಟ್ಯೂಷನ್, ಫಸ್ಟ್ ಥಿಂಗ್ ಇಸ್ ದ್ಯಾಟ್ ದೇ ಥಿಂಕ್ ಅಬೌಟ್ ದಿ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಡಿಸಿಪ್ಲಿನ್ ಆಸ್ ಯೂತ್, ಆಸ್ ಸ್ಟೂಡೆಂಟ್, ಹೌ ದೇ ಹ್ಯಾವ್ ಟು ಪರ್ಫಾರ್ಮ್. ಐ ಆಮ್ ವೆರಿ ಶ್ಯೂರ್ ಯು ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಹಿಯರ್ ಬಿಕಾಸ್ ಮೈ ಪ್ರಿನ್ಸಿಪಲ್ ಎನ್ಲೈಟನ್ಡ್ ಟೀಚಿಂಗ್ ಸ್ಟಾಫ್ ದೇ ಆರ್ ಎಕ್ಸಲೆಂಟ್. ಸರ್, ಸ್ವಾಮೀಜಿಗಳಲ್ಲಿದ್ದೀರಿ, ಎಲ್ಲ ಹಿರಿಯರಿದ್ದೀರಿ, ನನ್ನ ವಿಷಯ, ನನ್ನ ಸಂಸ್ಥೆಯ ವಿಷಯ ಗೊತ್ತಿದೆ. ಇವತ್ತು ಕಳೆದ 28 ವರ್ಷದಿಂದ ಶಾರದಾ ವಿದ್ಯಾಸಂಸ್ಥೆಗಳು ಏನಾದರೂ ಹೆಸರು ಮಾಡಿದ್ದಿದ್ರೆ ಅದರಲ್ಲಿ ಪುರಾಣಿಕರ ಪಾಲು ಏನೂ ಇಲ್ಲ, ನಗಣ್ಯ. ಅದಕ್ಕೆಲ್ಲ ನನ್ನ ಸಹೋದ್ಯೋಗಿಗಳು ಕಾರಣ, ಇಲ್ಲಿರ್ತಕ್ಕಂಥ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಅವರೆಲ್ಲದಕ್ಕೆ ಕಾರಣ ಅವರ ಒಂದು ಉತ್ಸಾಹ, ಅವರ ಒಂದು ಸಹಯೋಗದಲ್ಲಿ ನನ್ನ ವಿದ್ಯಾಸಂಸ್ಥೆ ಸಾಕಷ್ಟು ಒಳ್ಳೆಯ ಹೆಸರನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆ ನನ್ನ ಮಕ್ಕಳ ಹೆತ್ತವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇಷ್ಟು ಮಾತ್ರ ಹೇಳಬಲ್ಲೆ. ಇಷ್ಟು ಬೃಹತ್ತಾಕಾರವಾಗಿ ಬೆಳೆದಂಥ ಒಂದು ಅಶ್ವತ್ಥ ಮರ ಇದೆ, ಒಂದು ಗೋಳಿ ಮರ ಇದೆ, ಅದರ ಬೀಜ ಎಲ್ಲಿದೆ ಅಂತ ಕೇಳಿದರೆ ಕಣ್ಣಿಗೆ ಕಾಣದಂಥ ಒಂದು ಚಿಕ್ಕ ಬೀಜ. ಇವತ್ತು ಒಂದು ಚಿಕ್ಕ ಸಂಸ್ಥೆಯಾಗಿ 60 ಅಥವಾ 100-120 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದಂಥ ನನ್ನ ಈ ವೈದ್ಯಕೀಯ ಕಾಲೇಜುಗಳು ನಮ್ಮ ಕಲ್ಪನೆ, ನಮ್ಮ ಆಶೆ, ನಮ್ಮ ಕನಸಿದೆ. ಅದು ಭಾರತೀಯ ಸಂಸ್ಕೃತಿಯ ಅಡಿಪಾಯದಲ್ಲಿ ಹುಟ್ಟಿಕೊಂಡಂತಹ ಒಂದು ವಿದ್ಯಾಭ್ಯಾಸದ ಕ್ರಮ. ನಮ್ಮ ಮಕ್ಕಳ ಪ್ರಯತ್ನ, ನನ್ನ ಅಧ್ಯಾಪಕರ, ಪ್ರಾಂಶುಪಾಲರ ಪ್ರಯತ್ನದಿಂದಾಗಿ ಶಾರದಾ ಆಯುರ್ವೇದಿಕ್ ಕಾಲೇಜ್, ಶಾರದಾ ನ್ಯಾಚುರೋಪತಿ ಯೋಗ ಆ್ಯಂಡ್ ನ್ಯಾಚುರೋಪತಿ ಕಾಲೇಜ್ ಈ ಪ್ರದೇಶದಲ್ಲೆಲ್ಲ, ಇಡೀ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀಬೇಕು. ಆ ರೀತಿ ತಾಯಿ ದುರ್ಗಾದೇವಿ ಶಾರದಾಂಬೆ ನಮ್ಮನ್ನು ಹರಿಸಬೇಕು ಅಂತ ಹೇಳ್ತಾ ಇವತ್ತು ನಾವು ನಡೆದು ಬಂದಂಥ ದಾರಿಯನ್ನು ನಾವು ನೋಡುವಾಗ ಹಲವಾರು ಏರುಪೇರುಗಳನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ದರ್ ಇಸ್ ನೋ ರಿಗ್ರೆಟ್. ನಮಗೆಲ್ಲಿಯೂ ಕೂಡ ಹತಾಶೆಯ ಭಾವನೆ ಬರಲಿಲ್ಲ. ಯಾವುದೇ ಒಂದು ಸಂಸ್ಥೆಯ ಬೆಳವಣಿಗೆ ಹಂತದಲ್ಲಿ ನೂರಾರು ಸಮಸ್ಯೆಗಳು ಬರ್ತವೆ, ಅದನ್ನು ನಿಟ್ಟೆ ವಿನಯಹೆಗ್ಡೆಯನ್ನು ನೋಡಿ ನಾವು ಕಲಿಬೇಕು. ಎಂತಹ ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಹಿಂದೆ ಅವರ ಕನಸು, ಅವರ ಪ್ರಯತ್ನ, ಅವರ ಟೀಮ್ ವರ್ಕ್ ನನಗೆ ಗೊತ್ತಿದೆ. ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು, ಸ್ವಾಮಿಗಳು, ಇಲ್ಲಿಗೆ ಬಂದಂಥ ಎಲ್ಲ ಅತಿಥಿಗಳು ನಮ್ಮನ್ನು, ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಸಂಸ್ಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಪ್ರೋತ್ಸಾಹಿಸಬೇಕು. ನಿಮ್ಮದೇ ನೆಲೆಯಲ್ಲಿ ತಾವು ಪ್ರೋತ್ಸಾಹಿಸಲಿಕ್ಕೆ ಹೇಳ್ತಾ ಮತ್ತೊಮ್ಮೆ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ. ಇವತ್ತು ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಬರಬೇಕಿತ್ತು, ಅವರಿಗೆ ಡ್ಯುವೆಲ್ ರೋಲ್. ಅವರಿವತ್ತು ನಮ್ಮ BJPಯ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ವಿಪರೀತ ಕೆಲಸದ ಒತ್ತಡ ಇದೆ. ಇವತ್ತು ಬೆಳಿಗ್ಗೆ ಹೇಳಿದರು ನಾನು ಮೈಸೂರಿನಿಂದ ಬಂದು ಹೋಗ್ತೇನೆ ಅಂತೇಳಿ. ಕಷ್ಟ ಇಲ್ಲ, ಬಹಳ ಕಷ್ಟ, ಆ ರೀತಿಯಲ್ಲಿ ಮುಂದೊಂದು ದಿನ ನಾನು ಬರ್ತೇನೆ ಅಂತ ಕೇಳಿದರು. ಅವರ ಒಂದು ಸಹಕಾರ, ನಾವು ಡೆಲ್ಲಿಯಲ್ಲಿ ಇದ್ದಷ್ಟು ಕಾಲ ಅವರ ಮನೆಯಲ್ಲಿ ಆತಿಥ್ಯ, ಅವರು ನಮ್ಮನ್ನು ಬೇರೆ ಬೇರೆ ಜನರಿಗೆ ಪರಿಚಯಿಸಿ ಈ ಸಂಸ್ಥೆಗೆ ಒಂದು ಅನುಮತಿಯನ್ನು ದೊರಿಸಲಿಕ್ಕೆ ಕೊಡಲಿಕ್ಕೆ ಅವರ ಮಹತ್ತರವಾದಂಥ ಅವರ ಪಾತ್ರ ಇದೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಕೆಲಸ, ಅವರ ಕಾರ್ಯ, ಅವರ ಸಹಕಾರವನ್ನು ಕೂಡ ನಾನು ಮನಸಾರೆ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ UT ಖಾದರ್ ಇದ್ದಾರೆ, ಈ ಕ್ಷೇತ್ರದ MLA ಜನಪ್ರತಿನಿಧಿ. ಅವರು ಯಾರಿಗೆ ನಮಗೆ ವೋಟ್ ಹಾಕಿದ್ದಾರ ಇಲ್ಲ ಅಂತ ನೋಡೋದಿಲ್ಲ. ಪುರಾಣಿಕರು ನಮ್ಮವರ ಅವರ ಅಂತ ಅವರು ನೋಡೋದಿಲ್ಲ. ಪುರಾಣಿಕರು ಈ ಕ್ಷೇತ್ರದ ಪ್ರತಿನಿಧಿ, ವಿದ್ಯಾಸಂಸ್ಥೆಯನ್ನು ನಡೆಸುವವರು. ನನ್ನಿಂದ ಆಗುವಂಥ ಎಲ್ಲ ಮಧ್ಯರಾತ್ರಿಯಲ್ಲಿ 2 ಗಂಟೆಗೆ ಅವರಿಗೆ ಫೋನ್ ಮಾಡ್ಬೋದು. ನಾನು ಕಂಡಂಥ ಎರಡೇ ವ್ಯಕ್ತಿ, ಒಂದು ಡಾಕ್ಟರ್ VS ಆಚಾರ್ಯ, ಹೀ ಯೂಸ್ ಟು ರಿಸೀವ್ ದಿ ಫೋನ್ ಕಾಲ್ ಎಟ್ ಎನಿ ಟೈಮ್. UT ಖಾದರ್ ಕೂಡ ಅಷ್ಟೇ,
ಯಾವ ಹೊತ್ತಿನಲ್ಲಿ ನಮ್ಮ ಸಮಸ್ಯೆಗೆ ನಾವು ಅವರನ್ನು ಸಂಪರ್ಕಿಸಿದಾಗ ತನ್ನಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ನನ್ನ ಹೊಗಳಿಕೆ ಅಥವಾ ಒಂದು ಧನ್ಯತೆಯ ಮಾತನ್ನು ಮಾತ್ರ ಯೂಟಿಕ್ಕಾದರೂ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಸಂಸ್ಥೆಯ ಬಗ್ಗೆ, ನನ್ನ ಬಗ್ಗೆ ಅವರಿಗೆ ವಿಪರೀತವಾದಂಥ ಒಂದು ಸಂತೋಷ, ಅಭಿಮಾನ ಇದೆ. ನಿಮ್ಮ ಸಹಕಾರ ಸಹಾಯಕ್ಕಾಗಿ ನನ್ನ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಾನು ಹೇಳಿದೆ, ಈಗ ನಮಗೆ ಪರ್ಮಿಷನ್ ದೊರಕಿಕೊಡುವಲ್ಲಿ ಸಂಘದ, ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ದೊಡ್ಡ ಹಿರಿದಾದಂಥ ಪಾತ್ರ ಇದೆ. ಅದರಲ್ಲಿ ಹಿರಿಯದಾದಂತಹ ಶ್ರೀ ಮುಕುಂದರು, ಹಾಗೆ ನಮ್ಮ ಮಂಗೇಶ್ ಬೆಂಡೆಯವರಂಥ ಹಿರಿಯರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮಗೆ ಬಂದಂತಹ ಸಂಕಷ್ಟವನ್ನು ಗಮನಿಸಿ ಬಹಳಷ್ಟು ಪ್ರಯತ್ನ ಮಾಡಿ ನಮಗೆ ಪರ್ಮಿಷನ್ ದೊರಕಿಸಿಕೊಡುವಲ್ಲಿ ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಬೆಂಡೆಯವರೇ, ನಿಮ್ಮ ಕೃತಜ್ಞತೆಗೆ, ಯಾಕೆ ಅಂತಂದರೆ ನಾನು ಯಾವ ಪೋಡಿಯಂನಲ್ಲಿ ನಾನು ಹೇಳಬಲ್ಲೆ, ನನ್ನ ವ್ಯಕ್ತಿತ್ವಕ್ಕೆ, ಬೆಳವಣಿಗೆಗೆ ನನ್ನ ತಂದೆ ತಾಯಿಗಳು ಎಷ್ಟು ಕಾರಣ, ನನ್ನ ಗುರುಗಳು ಎಷ್ಟು ಕಾರಣ. ಅದೇ ರೀತಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು ನನ್ನ ಬೆಳವಣಿಗೆಗೆ ಅಷ್ಟು ದೊಡ್ಡ ಒಂದು ಕಾಣಿಕೆಯನ್ನು ಕೊಟ್ಟಿದೆ. ಇಲ್ಲಿ ಡಾಕ್ಟರ್ ಪಿ ವಿ ಶೆಣೈ ಇದ್ದಾರೆ, ನಾವು ಅವರೊಟ್ಟಿಗೆ ದುಡಿದವರು, ಇವತ್ತು ಕೂಡ ನಮ್ಮ ಜೊತೆ ಕೆಲಸ ಮಾಡುವವರು. ಹಾಗೆ ಸಂಘಟನೆ ಬೇರೆ ಎಲ್ಲ ಸಂಸ್ಥೆಗಳ ಸಹಕಾರದಿಂದ ನಾವು ಬಹಳ ಆಮೆ ವೇಗದಲ್ಲಿ ನಡಿಗೆಯಲ್ಲಿ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಇರಲಿ. ಸ್ವಾಮೀಜಿಯವರ ಆಶೀರ್ವಚನ ನಿರಂತರವಾಗಿ ನಮಗಿರಲಿ ಅಂತ ಬೇಡ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ.